ವಿಚಾರವನ್ನು ಮಾಡಿ. ಒಂದು ಎರಡನೆಯದು ಆ ಎನ್ ಎಚ್ ಎನ್ ಈಗ ಪ್ರಸ್ತುತ ಇರುವಂತಹ ರೋಡ್ ಅನ್ನು ವಿದಿನ್ ಒನ್ ಮಂತ್ ಒಳಗಡೆ ಎಲ್ಲ ಡಾಮರ್ ಹಾಕಿ ಅದು ಮಾಡಬೇಕು ರೋಡ್ ಆಗಿ ಮಾಡಿ. ಅದಕ್ಕೆ ಏನು 17 ಲಕ್ಷ 19 ಲಕ್ಷ ರೂಪಾಯಿ ಎಸ್ಟಿಮೇಟ್ ಕಳಿಸಿದ್ದಾರೆ, ಅದನ್ನು ಇಮಿಡಿಯೇಟ್ ಆಗಿ ಎಪ್ರೂವ್ ಮಾಡಿ. ಇದನ್ನು ಸವಾಲಾಗಿ ಶಾಸಕರು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಸ್ವೀಕಾರ ಮಾಡಿ ಮತ್ತು ಆ ರೋಡ್ ಅನ್ನು ಇಮಿಡಿಯೇಟ್ ಆಗಿ ಮುಗಿಸಿರುವಂತಹ ಕೆಲಸವನ್ನು ಮಾಡಿ. ಇಲ್ಲದೇ ಇದ್ರೆ ನಾವು ಇದೇ ಒಂದು ಕಡೆ ಪಕ್ಷಾತೀತವಾಗಿ ಕೂತ್ಕೊಂಡು ರಸ್ತೆಯನ್ನು ಬಂದ್ ಮಾಡಬೇಕಾದ ಪರಿಸ್ಥಿತಿ ಬರ. ಅದಕ್ಕೆ ನಾನು ನಾಯಕತ್ವ ವ್ಯವಸ್ಥೆಗೆ ಸಿದ್ಧರಿದ್ದೆ. ಯಾಕೆ ನಾವು ಸಾಕಷ್ಟು ಟೈಮ್ ಕೊಟ್ಟಿದ್ದೀವಿ. ನಾನು ಕಳೆದ 3 ತಿಂಗಳಿಂದ ಹೇಳ್ತಾ ಇದ್ದೇನೆ, ಪದೇ ಪದೇ ಹೇಳ್ತಾ ಇದ್ದೇನೆ. ಸಾಂಕೇತಿಕವಾಗಿ ಒಮ್ಮೆ ಬ್ರಿಡ್ಜಿನ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದೇನೆ, ಅವರ ಗಮನಕ್ಕೆ ತಂದಿದ್ದೇನೆ. ಅನೇಕ ನಿತಿನ್ ಗಡ್ಕರಿ ಅವರಿಗೆ ಅನೇಕ ಮನವಿಗಳನ್ನು ಕೊಟ್ಟಿದ್ದೇನೆ. ಇದು ಮಾಡಲಿಲ್ಲ ಅಥವಾ ಮಾಡುವುದಿಲ್ಲ ಅಂತಾದರೆ ನಾವು ಎಲ್ಲ ಪಕ್ಷಾತೀತವಾಗಿ ಅನೇಕ ಸಂಘ ಸಂಸ್ಥೆಗಳು ಇವತ್ತು ನಮ್ಮನ್ನು ಅಪ್ರೋಚ್ ಮಾಡಿದೆ. ಈ ಬಗ್ಗೆ ಹೋರಾಟ ಮಾಡೋಣ ಬನ್ನಿ. ಈ ಬಗ್ಗೆ ಡಿಬೇಟ್ ನಡೆಯುತ್ತಾರೆ. 1 ಗಂಟೆ ದಾರಿಗೆ ಇವತ್ತು 2.5 ಗಂಟೆ ತಾಗ್ತಾ ಇದೆ. 40 ಕಿಲೋಮೀಟರ್ಸ್ಗೆ ಬರಲಿಕ್ಕೆ 1 ಗಂಟೆ ದಾರಿಗೆ ಅದು 45 ಮಿನಿಟ್ಸ್ ಇದ್ದಾರೆ. ಇವತ್ತು 2.5 ಗಂಟೆ ತಾಗ್ತಾ ಇದೆ. ಎನಿ ಆಕ್ಸಿಡೆಂಟ್ಸ್ ಏನೇನಾದ್ರೆ ಓವರ್ಟೇಕ್ ಮಾಡಿ ಅಥವಾ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಲೋಕಸಭಾ ಸದಸ್ಯರು ಅಂತ ಹೇಳುದು ಮತ್ತು ಜನರು ನಮ್ಮನ್ನು ಜನಪ್ರತಿನಿಧಿಗಳಿಂದ ಪ್ರಶ್ನೆ ಮಾಡ್ತಾರೆ. ಅವರಿಗೆ ಸೆಂಟ್ರಲ್ ಸ್ಟೇಟ್ ಯಾವುದು ಗೊತ್ತಾಗ್ತಾ ಇಲ್ಲ. ಜನ ಪ್ರಶ್ನೆ ಮಾಡ್ತಾರೆ, ನಮ್ಮ ಪ್ರತಿನಿಧಿ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಹಾಗಾಗಿ ನೀವು ಈ ಬಗ್ಗೆ ಇಮಿಡಿಯೇಟ್ ಆಕ್ಟ್ ಮಾಡಬೇಕು. ನಿತಿನ್ ಗಡ್ಕರಿ ಅವರಿಗೂ ಒತ್ತಾಯ ಮಾಡಿ ಇವರು ಇಮಿಡಿಯೇಟ್ ಆಗಿ ಆ ನ್ಯಾಷನಲ್ ಮಿನಿಸ್ಟರ್ ಅವರು ಈ ಬಗ್ಗೆ ಸೂಕ್ತ ಕ್ರಮವನ್ನು ಇಮಿಡಿಯೇಟ್ ಕೈಗೊಳ್ಳಬೇಕು ಮತ್ತು ರಸ್ತೆಗಳನ್ನು ಇಮಿಡಿಯೇಟ್ ಆಗಿ